ದುರ್ಗಳ ಈ ಕಡೆ ಅವರಾಗು ನೀನಾಕೆ ಈ ಕಡೆ ಬಂದ್ಬಿಡಿ ಬಂದ್ಬಿಡಿ ಅವ್ರ ಜೊತೆ ಬೇಡ ಬನ್ನಿ ಎತ್ತೇಳ್ರಿ ಬೇಡ ಎತ್ತೇಳ್ರಿ ಬೇಡ ಬಂದ್ಬಿಡಿ ಬನ್ನಿ ನೀವ್ಯಾಕೆ ಹೋಗ್ತೀರಾ ಆಯ್ತು ಬನ್ನಿ ಶಿನು ಒಂದು ನಿಮಿಷ
ಈ ನಗರಿಯಲ್ಲಿ ಚಾಮುಂಡಿ ಅಧಿಷ್ಠಾನ ದೇವತೆ ಹಾಗೂ ಅದೇ ರೀತಿಯಲ್ಲಿ ವಿಜಯನಗರದಲ್ಲಿ ಯೋಗ ಸಿಂಹನ ವೈಭವ ಪ್ರತಿ ವರ್ಷವೂ ನಡೆಯುತ್ತೆ. ಸೌರಮಾನವಾಗಬಹುದು, ಚಾಂದ್ರಮಾನವಾಗಬಹುದು, ಕ್ರೈಸ್ತ ವರ್ಷ ಆರಂಭ ಆಗಬಹುದು, ಯಾವುದೇ ಒಂದು ಹೊಸ ವರ್ಷ ಆರಂಭ ಆದಾಗಲೂ ಕೂಡ ನಮ್ಮ ದೇವಸ್ಥಾನ ಹೊಸ ವರ್ಷದ ಆರಂಭವನ್ನು ಅನುಸೂಚಿತವಾಗಿ ನಡೆದುಕೊಂಡು ಬರ್ತದೆ. ಇಡೀ ವಿಶ್ವಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಕ್ರೈಸ್ತ ವರ್ಷ ಆಚರಣೆ. ಸೌರಮಾನ, ಚಾಂದ್ರಮಾನ, ಯುಗಾದಿಗಳು ಸಾಂಸ್ಕೃತಿಕವಾಗಿ ಬಂದಿದ್ದರೂ ಕೂಡ ವಿಶ್ವದ ಆಚರಣೆ ಮುಖ್ಯವಾಗಿರ್ತಕ್ಕಂಥದ್ದು ನಮಗೆ. ಆ ನಿಟ್ಟಿನಲ್ಲಿ ಇವತ್ತು ಸ್ಮರಣೆ ಮಾಡಬೇಕಾಗಿರ್ತಕ್ಕಂತಹ 6 ಕೋಟಿ ಕನ್ನಡ ಕಣ್ಮಣಿಗಳನ್ನು ಅಗಲಿ ಹೃದಯ ಸ್ಪರ್ಶಿಯಾಗಿದ್ದು ದೈವಾಧೀನರಾಗಿದ್ದು ನಮ್ಮ ಹೃದಯದಲ್ಲಿ ಯಾವಾಗಲೂ ಇರ್ತಕ್ಕಂತಹ ನಟಸಾರ್ವಭೌಮ ಡಾಕ್ಟರ್ ರಾಜಕುಮಾರ್ನವ್ರನ್ನ ನಾನು ನೆನೆಯಬೇಕಾಗಿರ್ತಕ್ಕಂಥ ಪ್ರಪ್ರಥಮ ಕರ್ತವ್ಯ. ಸುಮಾರು ಭಕ್ತಾದಿಗಳು ತಿರುಪತಿಯಲ್ಲಿ ಯಾವತ್ತಿನ ಕಾಲದಲ್ಲಿ 1994 ದರ್ಶನವಾಗದೆ ಎಷ್ಟೋ ಜನರಿಂದ ಬರ್ತಾರೆ. ಅಣ್ಣ ಅವರು ಒಂದು ಸಲ ಬಂದಿದ್ದಾರೆ, ಸ್ವಾಮಿಯವರೇ ಅದೇ ರೀತಿ ನಾವು ಕೂಡ ತಿರುಪತಿಯಲ್ಲಿ ನಡೆಯತಕ್ಕಂತಹ ಏನು ಪ್ರಸಾದ ವಿತರಣೆಯನ್ನು ಯಾತಕ್ಕೆ ಮಾಡಬಾರದು ಎಂಬತಕ್ಕಂತಹ ದೃಷ್ಟಿಯಿಂದ ಆರಂಭ ಮಾಡಿದ್ರು. ಅವರ ಅಮೃತ ಹಸ್ತದಿಂದ ಆರಂಭವಾಗಿರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿರ್ತಕ್ಕಂತಹ ಸಂಗತಿ. 1 ಲಕ್ಷ 1.5 ಲಕ್ಷ ಇದ್ದಿರ್ತಕ್ಕಂಥದ್ದು 2 ಲಕ್ಷದ ಸಮೀಪವನ್ನು ದಾಟುತ್ತಾ ಇದೆ. ಅದು ಹರ್ಷದ ಸಂಗತಿಯಾಗಿದೆ. ಕೇವಲ ನಾಡು ವಿತರಣೆ ಮಾತ್ರ ಅಲ್ಲ, ವಿಶ್ವಶಾಂತಿ ದ್ಯೋತಕವಾಗಿರ್ತಕ್ಕಂಥದ್ದು ಕ್ರೈಸ್ತ ವರ್ಷ ಆಚರಣೆಯನ್ನು ಮಾಡತಕ್ಕಂಥದ್ದು ಜಾತೀಯತೆ ಮತೀಯತೆಯನ್ನು ತೊಲಗಿಸ್ತಕ್ಕಂಥದ್ದು ಸಮಾನತೆಯನ್ನು ಕಾಣತಕ್ಕಂಥದ್ದು ದೈವ ಸಾಕ್ಷಾತ್ಕಾರವನ್ನು ಕಣ್ಣು ತುಂಬಿ ಕಂಡು ಮನಸ್ಸನ್ನು ಸಂತೋಷಪಡ್ತಕ್ಕಂಥ ಒಂದು ಮಹತ್ತರವಾದ ದಿನ ಹೊಸ ವರ್ಷದ ನಿತ್ಯೋತ್ಸವ, ಪಕ್ಷೋತ್ಸವ, ಮಾಸೋತ್ಸವ, ಸಂವತ್ಸರೋತ್ಸವಗಳು ಅನುಸ್ಯೂತವಾಗಿ ಈ ದೇವಾಲಯದಲ್ಲಿ ನಡೆದರೂ ಕೂಡ ವಿಶೇಷವಾಗಿರ್ತಕ್ಕಂತಹ ಈ ಒಂದು ಮಹತ್ತರವಾಗಿರ್ತಕ್ಕಂಥ ವರ್ಷಾಚರಣೆ ಅತೀವ ಮುಖ್ಯವಾಗಿರ್ತಕ್ಕಂಥ ವರ್ಷದ ಆರಂಭದಲ್ಲೇ ಇದು. ವರ್ಷ ಆರಂಭ ಆದಾಗ ಮುಂದೆ ಬರ್ತಕ್ಕಂಥದ್ದು ಸಂಕ್ರಾಂತಿ ಇತ್ಯಾದಿ ದಿನಗಳು. ಇದು ಸುಗ್ಗಿಯ ದಿನವಾಗಿರ್ತಕ್ಕಂಥದ್ದು, ಮನಸ್ಸನ್ನು ಹಿಗ್ಗಿಸಿಕೊಳ್ತಕ್ಕಂಥ ದಿನವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಎಷ್ಟೋ ಜನ ಕೇಳಿದ್ದಾರೆ ಲಾಡುವನ್ನೇ ಯಾತಕ್ಕೆ ಮಾಡಬೇಕು ಎಂಬತಕ್ಕಂಥ ಪ್ರಶ್ನೆಗಳು ಉದ್ಭವಿಸಿದೆ. ಆ ಲಾಡುವನನ್ನು ಆರಂಭ ಮಾಡತಕ್ಕಂಥ ಕಡಲೆ ಬೇಳೆ ಇದೆಯಲ್ಲ, ಅದು ಅರಿಶಿಣ ದ್ಯೋತಕವಾಗಿರ್ತಕ್ಕಂಥದ್ದು. ಅರಿಶಿಣ, ಕುಂಕುಮ ಎರಡೂ ಕೂಡ ಮುಖ್ಯವಾಗಿರ್ತಕ್ಕಂಥದ್ದು ಸುಮಂಗಲಿಯಲ್ಲಿ. ಅದರ ದ್ಯೋತಕ ಶುಭ ದ್ಯೋತಕವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಲಾಡುವಿಗೆ ಕಡಲೆ ಬೇಳೆಯನ್ನು ಉರಿ ಮಾಡಿ ಹಿಟ್ಟನ್ನು ಉಪಯೋಗಿಸ್ತಾರೆ. ಈ ವಿಚಾರ ಅಲ್ಲದೆ ಸಾತ್ವಿಕವಾಗಿರ್ತಕ್ಕಂಥ ಆಹಾರದಲ್ಲಿ ಕಡಲೆ ಬೇಳೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು, ಹೆಸರು ಬೇಳೆ ಮುಖ್ಯವಾಗಿರ್ತಕ್ಕಂಥದ್ದು. ಧನುರ್ಮಾಸ ನಡೀತಾ ಇದೆ. ಧನುರ್ಮಾಸದಲ್ಲಿ ಎಲ್ಲ ಕೇಳಿರ್ಬೋದು ಅಯ್ಯಪ್ಪ ಸ್ವಾಮಿಯ ವ್ರತವನ್ನು ಪ್ರತಿಯೊಬ್ಬರು ಕೂಡ ಒಂದು ತಿಂಗಳ ಆಚರಣೆ ಮಾಡ್ತಾರೆ. ಚಳಿಯನಲ್ಲಿ ಮೈಯನ್ನು ದಂಡಿಸಿ ಪರಮಾತ್ಮನನ್ನು ಹೊಗಳಿ ಭಜನೆ ಮಾಡ್ತಾರೆ. ಈ ಒಂದು ತಿಂಗಳಲ್ಲಿ ಕೃಷ್ಣ ಪರಮಾತ್ಮನ ಸಾನ್ನಿಧ್ಯ ಇದೆ ಎಂಬತಕ್ಕಂಥದ್ದನ್ನು ನಾನೇ ಹೇಳ್ತಾ ಇಲ್ಲ. ಗೀತೆಯಲ್ಲಿ ಕೃಷ್ಣ ಮಾರ್ಗಾಣ ಮಾರ್ಗಶಿರೋಸೋಸ್ಮಿ, ನಾನು ಯಾವ ಮಾಸದಲ್ಲಿ ಇದ್ದೀನಿ ಅಂತಂದರೆ ಮಾರ್ಗಶಿರ ಮಾಸದಲ್ಲಿ ಇದ್ದೀನಿ. ಅದಕ್ಕೆ ಕಾತ್ಯಾಯಿನಿಯ ವ್ರತ ಎಂಬತಕ್ಕಂಥದ್ದನ್ನು ಸಂಸ್ಕೃತದಲ್ಲಿ ಎಲ್ಲರೂ ಕೂಡ ಈ ಒಂದು ತಿಂಗಳ ಕಾಲ ಮೈಯನ್ನು ದಂಡಿಸಿ ಪರಮಾತ್ಮನ ಸೇವೆಯನ್ನು ಮಾಡಿ ಮುಕ್ತಿ ಮಾರ್ಗಕ್ಕೆ ಫಲವನ್ನು ಕಂಡುಕೊಳ್ಳತಕ್ಕಂಥ ಈ ಒಂದು ಮಹತ್ತರವಾದ ತಿಂಗಳು. ಈ ತಿಂಗಳಿನಲ್ಲಿ ಕ್ರೈಸ್ತ ವರ್ಷ ಆಚರಣೆಯ ಮಹತ್ತರವಾದ ದಿನ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ದೇವಸ್ಥಾನ ವಿಶೇಷವಾಗಿರ್ತಕ್ಕಂಥ ಸಂಕಲ್ಪವನ್ನು ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಸಿಹಿಯನ್ನು ಉಣಬಡಿಸಿ ಪರಮಾತ್ಮನ ದರ್ಶನವನ್ನು ಮಾಡಿಸಿ, ಕೇವಲ ಪರಮಾತ್ಮನ ದರ್ಶನವಲ್ಲ
ವೈಷ್ಣವ ಸಿದ್ಧಾಂತದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಶ್ರೀರಂಗ ಕ್ಷೇತ್ರ, ಕಾಂಚಿ ಕ್ಷೇತ್ರ, ಮೇಲುಕೋಟೆ ಕ್ಷೇತ್ರ, ಈ ರೀತಿ ತಿರುಪತಿ ಕ್ಷೇತ್ರ, ಈ ನಾಲ್ಕು ದಿವ್ಯ ದೇಶಗಳಿಂದ ಬರತಕ್ಕಂತಹ ಆ ತೋಮಾರ ಸೇವೆ, ವಸ್ತ್ರದ ಸೇವೆ, ಆಡಂಬರದ ಸೇವೆ, ಎಲ್ಲ ಸೇವೆಯೂ ಕೂಡ ಆವತ್ತು 4 ಗಂಟೆಯಿಂದ ಆರಂಭವಾಗಿ ಪ್ರತಿ ವರ್ಷವೂ ಕೂಡ 12 ಗಂಟೆಗೆ ಪರಿಸಮಾಪ್ತಿ ಆಗ್ತಾ ಇರ್ತಕ್ಕಂಥ ಸನ್ನಿವೇಶ. ಈ ಸನ್ನಿವೇಶದಲ್ಲಿ ಅತಿ ಮುಖ್ಯವಾಗಿ ಇಷ್ಟು ಬೆಳವಣಿಗೆಯನ್ನು ನಾನು ಕಾಣಬೇಕು ಅಂತಂದರೆ ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೆ ನಾನು ನಮನವನ್ನು ಸೂಚಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನನ್ನ ವಂದನೆಗಳನ್ನು ಸಮರ್ಪಿಸುತ್ತಾ ಮೈಸೂರಿನ ವಿಜಯನಗರದ ಯೋಗಾನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪರಮ ಪೂಜ್ಯ ಪಾಶ್ಯಂ ಸ್ವಾಮೀಜಿಯವರು ನೂತನ ವರ್ಷಾರಂಭದ ಪ್ರಯುಕ್ತ ಅಂದರೆ January 1, 2024 ದಿವಸ ದೇವಸ್ಥಾನಕ್ಕೆ ಬರುವ ಎಲ್ಲ ಭಕ್ತಾದಿಗಳಿಗೂ 7 ಲಕ್ಷ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಮಹತ್ತರವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ದಿನಾಂಕ 20/12/2023 ಲಡ್ಡು ತಯಾರಿ ಕಾರ್ಯಕ್ರಮ ನಡೀತಾ ಇದೆ. ಅದು ದಿನಾಂಕ 31/12/2023 ಲಡ್ಡು ತಯಾರಿ ಕಾರ್ಯಕ್ರಮ ನಡೆಯುತ್ತಿದೆ. ಇದರಲ್ಲಿ ಮೊತ್ತವಾಗಿ 60 ಬಾಣಸಿಗರ ತಂಡ ಲಡ್ಡು ತಯಾರಿ ಕಾರ್ಯಕ್ರಮವನ್ನು ಅನವರತವಾಗಿ ಮಾಡ್ತಾ ಇದೆ. ಈ ಲಡ್ಡು ತಯಾರಿಗೆ ಬೇಕಾದಂಥ ಸಾಮಗ್ರಿಗಳು 100 ಕ್ವಿಂಟಾಲ್ ಕಡಲೆ ಹಿಟ್ಟು, 200 ಕ್ವಿಂಟಾಲ್ ಸಕ್ಕರೆ, 10,000 ಲೀಟ್ರು ಖಾದ್ಯ ತೈಲ, ಹಾಗೂ ಯಥೇಚ್ಛವಾಗಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಖರ್ಜೂರ, ಬೋರಾ ಸಕ್ಕರೆ ಎಲ್ಲವನ್ನು ಉತ್ಕೃಷ್ಟ ರೀತಿಯಲ್ಲಿ ಹಾಕಿ ಲಡ್ಡು ತಯಾರಿ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ 2,002 ಕೆಜಿ ಇರ್ತಕ್ಕಂಥ ಲಡ್ಡುವನ್ನು 10,000 ಲಡ್ಡುವನ್ನು ತಯಾರಿ ಆಳದಿ ಮಾಡಿದ್ದೀವಿ ನಾವು. ಇನ್ನು 150 ಗ್ರಾಮ್ 200 ಗ್ರಾಮ್ ಬರ್ತಕ್ಕಂಥ ಮೊತ್ತ ವೆಯ್ಟ್ ತೂಕ ಬರ್ತಕ್ಕಂಥ ಲಾಡು 2 ಲಕ್ಷ ಆಗುತ್ತೆ. ನಾವು ಭಕ್ತಾದಿಗಳು ಯಾವುದೇ ರೀತಿ ಬರ್ತಕ್ಕಂಥ ಭಕ್ತಾದಿಗಳು ನಾವು ಪ್ರಸಾದ ನಿರಾಕರಣೆ ಮಾಡಬಾರ್ದು. ಎಲ್ಲ ಭಕ್ತಾದಿಗಳು ಹೊಸ ವರ್ಷದ ಪ್ರಸಾದ ಸ್ವೀಕರಣೆ ಮಾಡಿ ಸಂತುಷ್ಟರಾಗಿ ತೆರಳಬೇಕು ಅನ್ನೋದೇ ಒಂದು ಅಭಿಲಾಷೆ ಅವ್ರದ್ದು. ಮಹತ್ವದ ಕಾಲದ ಸ್ವಾಮೀಜಿಯವರು ಆ ಉದ್ದೇಶ ಅಷ್ಟೆ. ಈ ಕಾರ್ಯಕ್ರಮ ಆ್ಯಕ್ಚುಲಿ ಪ್ರಾರಂಭ ಆಗಿತ್ತು 1994 ಸ್ವಾಮೀಜಿಯವರು ಹೇಳಿದರು, ರಾಜ್ಕುಮಾರ್ ದಂಪತಿಗಳ ಪ್ರೇರಣೆ. ಆವಾಗ ಹೇಳಿದ್ರು ಆವಾಗಿನ ಕಾಲದಲ್ಲಿ 1,000 ರೂಪಾಯಿ ಕೊಟ್ಟರು ನಮಗೊಂದು 1,000 ಲಾಡು ಮಾಡಿ ಅಂತ. ಆಗಿನ ಕಾಲದಲ್ಲಿ ಬರೀ 1,000 ರೂಪಾಯಿ ಕೊಟ್ಟರು, ನನಗೆ ಆಶ್ಚರ್ಯ ಆಯಿತು. 1,000 ರೂಪಾಯಿ ಆವಾಗ ಸ್ವಾಮೀಜಿಯವರೇ ತಿರುಪತಿಯಿಂದಲೇ 400 ಜನ ಬಾಣಸಿಗರು ಬಂದಿದ್ದರು ತಿರುಪತಿಯಿಂದ. ಆವಾಗ 1,000 ಲಡ್ಡು ತಯಾರಿ ಮಾಡಿದ್ದು ನಾವು ನೂತನ ವರ್ಷದಲ್ಲಿ. ಅದೇ ಥರ ಕಾಲಕ್ರಮೇಣ 1,000ರಿಂದ ನೆಕ್ಸ್ಟ್ 5,000 ಮಾಡಿದ್ರು, 5,000 10,000 ಹೀಗೆ ವರ್ಷ 50 ರಿಂದ 1 ಲಕ್ಷ ಹೋಗಿ 100,000ರಿಂದ 2 ಲಕ್ಷ ಆಗಿದೆ. ಇನ್ನು ಮುಂದಕ್ಕೆ ಹೋಗ್ತಾ ಇರ್ತದೆ, ಅದು ದೇವರ ಸಂಕಲ್ಪ. ಆ್ಯಕ್ಚುಲಿ ಅವರ ರಾಜ್ಕುಮಾರ್ ದಂಪತಿಗಳ ಮನಸ್ಸು ಆವತ್ತು ಇವತ್ತು ಕಾರ್ಯಕ್ರಮ ಯಾವುದೇ ಅಡೆತಡೆ ಇಲ್ಲದೆ ನಡ್ಕೊಂಡು ಬರ್ತಾ ಇದೆ. ಈ ಕಾರ್ಯಕ್ರಮ ಆವತ್ತು January 1 ಬೆಳಿಗ್ಗೆ 4 ಗಂಟೆಗೆ ಲಡ್ಡು ತಯಾರಿಕಾ ಲಡ್ಡು ವಿತರಣಾ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಮಧ್ಯರಾತ್ರಿ 12 ಗಂಟೆವರೆಗೂ ಯಾವುದೇ ತೊಂದರೆ ಇಲ್ಲದೆ ಅನವರ್ತವಾಗಿ ಲಡ್ಡು ಪ್ರಸಾದವನ್ನು ಭಕ್ತಾದಿಗಳಿಗೆ ಪರಮಪತಿ ಪಾಶ್ಯಂ ಸ್ವಾಮೀಜಿ ಅಮೃತದಿಂದ ನೀಡ್ತಾ ಇದ್ದರು. ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಆಗಮಿಸಿ January 1 ಹೊಸ ವರ್ಷದ ಪ್ರಯುಕ್ತ ಆಗಮಿಸಿ ಭಗವಂತನ ಪ್ರಸಾದ ರೂಪದಲ್ಲಿ ಲಡ್ಡು ಪ್ರಸಾದ ಸ್ವೀಕರಿಸಿ ಹೊಸ ವರ್ಷ ಹರುಷವನ್ನು ತರಲಿ, ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಎಲ್ಲವನ್ನೂ ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಾನು ಈ ಮಾಧ್ಯಮದ ಮೂಲಕ ಕೇಳ್ಕೊತೀನಿ. ಅದಲ್ಲದೆ ಈಗಿನ ಕಾಲದಲ್ಲಿ ನಾವು ಮುಖ್ಯವಾಗಿ ನಮಗೆ ಆ್ಯಕ್ಚುಲಿ ತಯಾರಿಗೆ ಬೇಕಾದಂಥ ಸುರಕ್ಷತೆ ನೋಡಬೇಕು ನಾವು. ಇದಕ್ಕೆ FSSI ಅವರು ಬಂದು ಇನ್ಸ್ಪೆಕ್ಟರ್ ಮಾತಾಡಿದ್ದಾರೆ. ನಾವು ಆಲ್ರೆಡಿ ಅಪ್ರೂವಲ್ ತೊಗೊಂಡಿದ್ದಾರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಯಾವುದೇ ತೊಂದರೆ ಇಲ್ಲ ಅಂತ, ಅದಕ್ಕೊಂದು NOC ತೊಗೊಂಡಿದ್ದೀನಿ ನಾನು ಆ್ಯಕ್ಚುಲಿ. ಅದರಲ್ಲಿ CC ಕ್ಯಾಮ್ರಾ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ನಾನು ಆ್ಯಕ್ಚುಲಿ. ಆಮೇಲೆ ನಮ್ಮ ಕಾರ್ಪೊರೇಷನ್ ಅವ್ರು ಬಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಈ ಥರ ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ. ಇವ್ರ ಬಗ್ಗೆ ಎಲ್ಲ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಬಾಣ ಸಿಗೋದೆಲ್ಲ ಡೀಟೇಲ್ಸ್ ಎಲ್ಲ ತೊಗೊಂಡಿದ್ದಾರೆ. ಇದೆಲ್ಲ ಫುಡ್ ಸೇಫ್ಟಿ ಎಲ್ಲ ನೋಡಿದ್ವಿ. ಪೊಲೀಸ್ನವರು ನಮ್ಗೆ ಹೇಳಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ, ಪೊಲೀಸರು ಬಂದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಥರದ್ದು ಯಾವುದೇ ಥರದ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಮುಂಜಾಗ್ರತಾ ಕ್ರಮವನ್ನು ತೊಗೊಂಡಿದ್ದೀವಿ. ನಮಗೆ ಮುಖ್ಯವಾಗಿ ಇದರಲ್ಲಿ ಉದ್ದೇಶ ದೇವಸ್ಥಾನದಲ್ಲಿ ಎಲ್ಲ ಭಕ್ತಾದಿಗಳು ಈ ಜಾತಿ ಮತ ಭೇದ ಇಲ್ಲದೆ ಎಲ್ಲವರೂ ಒಂದೇ ಅನ್ನೋ ಭಾವನೆ. ಆದ್ದರಿಂದ ದಯವಿಟ್ಟು ಭಕ್ತಾದಿಗಳು January 1 ದೇವಸ್ಥಾನಕ್ಕೆ ಆಗಮಿಸಿ ಹೊಸ ವರ್ಷ ಶುಭಾಶಯವನ್ನು ಕೋರೋದು. ಆಮೇಲೆ ಎಲ್ಲ ಭಕ್ತಾದಿಗಳಿಗೂ ಆರೋಗ್ಯ ಐಶ್ವರ್ಯ ನೆಮ್ಮದಿ ಸುಖ ಶಾಂತಿ ಎಲ್ಲ ದೊರಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಮುಖ್ಯವಾಗಿ ಅದಕ್ಕಿಂತ
ಈಗ COVID-19 ಆಲ್ರೆಡಿ ಆಗಿದೆ ನಮ್ಮ ದೇಶದಲ್ಲಿ, ಆವಾಗಲೇ ಶಬ್ದ ಮಾಡ್ತಾ ಇದೆ. ಆ COVID-19ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿಮಗೆ ಜನಗಳಿಗೆ ಸಾರ್ವಜನಿಕರು ಹೇಳಿದ್ದಾರೆ ಆತಂಕ ಪಡೋ ಅಗತ್ಯ ಇಲ್ಲ. ಹೌದು, ಕರೆಕ್ಟ್. ಆದರೂ ನಮ್ಮ ಆರೋಗ್ಯ ಭಾಗ್ಯ ನಾವು ನೋಡ್ಕೋಬೇಕು. ಆ ಉದ್ದೇಶಕ್ಕೋಸ್ಕರ ದೇವಸ್ಥಾನಕ್ಕೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು, ಅದರಲ್ಲೂ ಮುಖ್ಯವಾಗಿ 60 ವರ್ಷ ಮೇಲ್ಪಟ್ಟ ವಯಸ್ಸಾದವರು, ಅವರು ದಯವಿಟ್ಟು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಿ ಬರಬೇಕು, ಸಾಮಾಜಿಕ ಅಂತರ ಕಾಪಾಡಿ, ಸ್ಯಾನಿಟೈಸರ್ ಮಾಡಿ. ನಾವು ಯಾರು ಹಾಕೊಂಡು ಬರೋದಿಲ್ವೋ, ನಾನು ಮಾಸ್ಕನ್ನು ಕಡ್ಡಾಯವಾಗಿ ಗೇಟಲ್ಲೇ ಕೊಟ್ಟೆ, ಆಮೇಲೆ ಅವ್ರನ್ನ ಬರವರಿಗೆ ಮಾಡ್ಕೊತೀನಿ. ಆ ಉದ್ದೇಶ ನನ್ನಿದೆ ಆ್ಯಕ್ಚುಲಿ, ಇರಲಿ ತೊಂದರೆ ಇಲ್ಲ. ಆದರೂ ನಾನು ಮಾಧ್ಯಮದಲ್ಲಿ ಕೇಳ್ಕೋದೇನಪ್ಪ ಅಂದರೆ, ದಯವಿಟ್ಟು ನಮ್ಮ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ನೀಡಿರ್ತಕ್ಕಂಥ ಮಾರ್ಗಸೂಚಿಯನ್ನು ದಯವಿಟ್ಟು ಪಾಲಿಸಿ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ ಅಂತ ನಾನು ಈ ಮಾಧ್ಯಮದಲ್ಲಿ ಕೇಳ್ಕೋತೀನಿ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.